नमस्कार वीक्षकरे मण्णिन मग विशेष कार्यक्रम के आत्मीय स्वागत नान सिंधूरा निमेलू गोत्तिरो हागे नाडिन प्रगतिपर रैतर परिचयवन्न पवर् टीवी मण्णिन मग कार्यक्रम मूलक माड्ता बर्ता इदे इवत्तु निजवागलू नावु बहळ विशेषवादंत जागदल्लिद्दीवि इतर सस्यकाशि अथवा देवर जाग इदु अंत हेळिद्रे तप्पागोदिल्ल याकंद्रे प्रकृति माते इल्ली कंप्लीट आगि नेलेयागिबिट्टिदाळे अंत ननगन्नस्ता इदे नाविवत्तिद्दीवि शिवमोग्ग जिले सागर तालूकिन होसहळ्ळि ग्रामदल्लिरुवंत हिंदुमने फार्म्स नल्लि हेसरु राजेंद्र हिंडुमने ऊरु होसहळ्ळि सागर तालूकु शिवमोग्ग जिले वृत्ति सावयव कृषिक अरण्य कृषिक शिवमोग्ग जिले सागर तालूकु होसहळ्ळियल्लिरुव राजेंद्र हिंडुमनेयवर तोटक्के नावु होदरे यावुदो दट्टवाद काडिगे होद अनुभववागुत्ते ನಿಸರ್ಗದತ್ತವಾದ ಕಾನನದ ನಡುವೆ ತೋಟ ಮಾಡಿಕೊಂಡು ತೋಟದಲ್ಲೇ ಮನೆಯನ್ನು ಕಟ್ಟಿಕೊಂಡು ತುಂಬು ಕುಟುಂಬದಲ್ಲಿ ಸುಖಿ ಜೀವನ ನಡೆಸುತ್ತಿದ್ದಾರೆ ರಾಜೇಂದ್ರ ಹಿಂಡುಮನೆ ರಾಜೇಂದ್ರ ಅವರದ್ದು 30 ಎಕರೆ ಜಮೀನು ಈ ಜಮೀನಿನಲ್ಲಿ 1300 ಕ್ಕೂ ಹೆಚ್ಚು ಹಣ್ಣಿನ ಮರಗಳನ್ನು ಬೆಳೆದಿದ್ದಾರೆ ಅವುಗಳಲ್ಲಿ ವಿದೇಶಿ ಮತ್ತು ಸ್ವದೇಶಿ ತಳಿಯ ಎಲ್ಲಾ ರೀತಿಯ ಹಣ್ಣುಗಳು ಲಭ್ಯ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯಲ್ಲಿರುವ ವಾಟರ್ ಆಪಲ್ ಗೊತ್ತಲ್ಲ ಈ ವಾಟರ್ ಆಪಲ್ನ 30 ಮರಗಳು ಇವರಲ್ಲಿವೆ ಅದರ ಜೊತೆಗೆ ವೈದ್ಯಕೀಯ ಸಸ್ಯಗಳನ್ನು ಬೆಳೆದಿದ್ದಾರೆ ವಾಣಿಜ್ಯ ಬೆಳೆಯಾದ ಜಾಕಾಯಿ ಮೆಣಸು ಬೆಳೆಯುತ್ತಿದ್ದಾರೆ ಅದರ ಜೊತೆಗೆ ತೇಗ ರಬ್ಬರ್ ಮರಗಳು ಸಹ ಬೆಳೆದು ನಿಂತಿವೆ ರಾಜೇಂದ್ರ ಹಿಂಡುಮನೆಯವರದ್ದು ಒಂದು ನರ್ಸರಿ ಇದೆ ಇಲ್ಲಿ ಸುಮಾರು 300 ತಳಿಯ ಹಣ್ಣಿನ ಗಿಡಗಳು ತೇಗ ರಬ್ಬರ್ ಗಿಡಗಳು ಸಿಗುತ್ತವೆ ಆಸಕ್ತ ಕೃಷಿಕರು ಇವರಿಂದ ಸಸಿಗಳನ್ನು ಖರೀದಿಸಬಹುದು ಮಾಲೀಕರಾಗಿರುವಂತ ರಾಜೇಂದ್ರ ಹಿಂಡುಮನೆ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಇಲ್ಲಿ ಎಲ್ಲೋ ಒಂದ ಕಡೆ ದೇವರು ನೆಲೆಸಿದನೇನೋ ಅನ್ನುವಂತ ಫೀಲಿಂಗ್ ನನಗೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಸೊಂಪಾಗಿ ಇಲ್ಲಿ ಎಲ್ಲಾ ರೀತಿಯ ಗಿಡಗಳನ್ನ ಬೆಳೆಸಿದಿರಿ ಮತ್ತೆ ಈ ವಾತಾವರಣ ಅಷ್ಟು ಚೆನ್ನಾಗಿದೆ ಮೊದಲನೇದಾಗಿ ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಪ್ಲೀಸ್ ಮಾಡ್ಕೊಳ್ಳಿ ನಮ್ಮ ತಂದೆಯವರು ಬೇರೆಯಾಗಿ ಈ ಜಾಗಕ್ಕೆ ಬಂದಿದ್ದಾರೆ ನಾವು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಎಲ್ಲರೂ ಕೂಡ ಕುಟುಂಬದಲ್ಲಿ ಇದ್ದೇವೆ ನಾವು 9 ಜನ ಇದ್ದೇವೆ ಅಣ್ಣ ತಮ್ಮ ಎಲ್ಲ ಸೇರಿ ಎಲ್ಲರೂ ಕೃಷಿಯನ್ನೇ ಮಾಡ್ತಾ ಇದ್ದೇವೆ ತಮ್ಮ ಸ್ವಲ್ಪ ಬಿಸಿನೆಸ್ ಮಾಡ್ತಾ ಇದ್ದಾನೆ ಅಷ್ಟು ನಮ್ಮ ಒಂದು ಆಶ್ಚರ್ಯ ಆಗುತ್ತೆ ನನ್ನ ಜೀವಮಾನಕ್ಕೂ ಮುಗಿದೆವದಷ್ಟು ಹಣ್ಣಿನ ಬೆಳೆಗಳು ಇದೆ ನಮಗೆ ಗೊತ್ತಿಲ್ಲ ಇನ್ನು ವರ್ಷಾನು ಹೊಸ ಹೊಸದು ಬರ್ತಾನೆ ಇರ್ತದೆ ಹಾಗಾಗಿ ನಮ್ಮ ಜೀವಮಾನಕ್ಕೆ ಅದು ಮುಗಿಯೋದಿಲ್ಲ ಒಂದು ತಲೆಮಾರಿಗೆ ಇಷ್ಟೊಂದು ಫ್ರೂಟ್ಸ್ ವೆರೈಟೀಸ್ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಮತ್ತೆ ನೀವು ಇದನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ದು ಯಾವಾಗ ನಾನು ಇದನ್ನ ಬೆಳೆಸಕ್ಕೆ ಶುರು ಮಾಡಿ ಸುಮಾರು ಒಂದು 8 ವರ್ಷ ಆಯ್ತು ಮುಂಚೆ ನಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ದರು ಅವರು ಮಾವಿನ ಗಿಡಗಳನ್ನೆಲ್ಲ ಸ್ವಲ್ಪ ಒಟ್ಟ ಕಲೆಕ್ಟ್ ಮಾಡಿದ್ರು ಅದರ ನಂತರ ನಾನು ಮಾಡ್ತಾ ಬಂದೆ ನಾವು ಕಸಿ ಮಾಡಿ ಬೇರೆ ಬೇರೆ ಕಡೆಯಿಂದ ಮೊದಲು ಮಿಡಿ ಜಾತಿಯ ಮಾವಿನ ಮಾಡ್ತಾ ಇದ್ದೆ ಹಣ್ಣಿಂದು ಮಿಡಿದು ಆ ನಂತರ ಬೇರೆ ಗಿಡಗಳಿಗೆ ಹೋದ್ವಿ ಓಕೆ ಇಲ್ಲಿಂದ ಪರಿಚಯ ಮಾಡಿಸ್ತೀರಿ ಇಲ್ಲಿಂದನೇ ಪರಿಚಯ ಮಾಡ್ತಾನೆ ಇದು ನೋಡಿ ಆಸ್ಟ್ರೇಲಿಯನ್ ಫ್ರೂಟ್ ಇದು ಗ್ಯಾಕ್ ಅಂತ ಇದು ಗ್ಯಾಕ್ ಆಸ್ಟ್ರೇಲಿಯನ್ ಫ್ರೂಟ್ ಓಕೆ ಇದರಲ್ಲಿ ಲೈಕೋಪಿನ್ ಅಂತ ಮೆಡಿಸಿನ್ ತೆಗಿತಾರೆ ಇದು ಮೆಡಿಸಿನ್ ಹೋಗೋದು ಜಾಸ್ತಿ ಆಮೇಲೆ ಫುಡ್ ಕಲರಿಂಗ್ ಉಪಯೋಗಿಸುತ್ತಾರೆ ಇದು ಕಲರಿಂಗ್ ಗೆ ಓಕೆ ಇದು ಒಳಗಡೆ ಯಾವ ರೀತಿ ಇರುತ್ತೆ ಇದು ಒಳಗಡೆ ಸುಮಾರು ನಿಮಗೆ ಹಾಗಲ ಹಣ್ಣು ಇರುತ್ತಲ್ಲ ಅದೇ ರೀತಿಯ ಬೀಜಗಳು ಇರುತ್ತದೆ ಆ ಬೀಜದ ಮೇಲ್ಗಡೆ ಪಲ್ಪ್ ಅನ್ನು ಉಪಯೋಗಿಸುತ್ತಾರೆ ಪಲ್ಪ್ ಆ ಬೀಜನು ಸಹ ಔಷಧಿಗೆ ಹೋಗುತ್ತೆ ಹುಷಾರ್ ಇಲ್ಲದವರಿಗೆ ನಾನು ಫ್ರೀ ಆಗಿ ಕೊಡ್ತೀನಿ ಇದು ಏನೇನ್ ಕಾಯಿಲೆಗೆ ಇದು ಬಿಪಿ ಶುಗರ್ ಆಮೇಲೆ ಮೇನ್ ಕ್ಯಾನ್ಸರ್ ಗೆ ಹೋಗುತ್ತೆ ಮೇನ್ ಕ್ಯಾನ್ಸರ್ ಗೆ ಕ್ಯಾನ್ಸರ್ ಗೆ ಇದರಲ್ಲಿ ಲೈಕೋಪಿನ್ ತೆಗಿತಾರೆ ಇಂಜೆಕ್ಷನ್ ಮಾಡ್ತಾರೆ ಇದರಲ್ಲಿ ಹೌದಾ ಒಂದು ಕೆಜಿ 1000 ರೂಪಾಯಿ ಇದು ಒಂದು ಹಣ್ಣು ಎಷ್ಟು ಬರುತ್ತೆ 4 ಕೆಜಿ ವರೆಗೆ ಬರುತ್ತದೆ ಅದನ್ನ ಒಂದು ಹಣ್ಣಿಗೆ ಅಲ್ಲಿಗೆ 4000 ರೂಪಾಯಿ ಆಗುತ್ತೆ 3 ವರೆ 4000 ರೂಪಾಯಿ ಸೋ ಇದನ್ನ ಬೇರೆ ಕರ್ನಾಟಕದಲ್ಲಿ ಬೇರೆ ಎಲ್ಲಾದರೂ ಬೆಳೀತಾ ಇದ್ದಾರೆ ಸರ್ ಬೇರೆ ನಮ್ಮ ಸ್ನೇಹಿತರು ಒಬ್ಬರು ಕಾರ್ಕಳದ ಹತ್ರ ಬೆಳೀತಾ ಇದ್ದಾರೆ ಓಕೆ ಸೋ ಅದ ಬಿಟ್ರೆ ನೀವು ಇಲ್ಲಿ ಬೆಳೀತಾರೆ ನಾನು ಕಮರ್ಷಿಯಲ್ ಇಲ್ಲ ಇದು ನಾನು ಹಾಬಿ ಮಾಡ್ಕೊಂಡಿದ್ದೆ ಹಾಬಿ ಮಾಡ್ ಓಕೆ ಸರ್ ನೆಕ್ಸ್ಟ್ ಯಾವ ಕಡೆ ಕರ್ಕೊಂಡು ಹೋಗ್ತೀರಿ ಮುಂದೆ ಹೋಗಿ ಆಗಿ ಸರ್ ಪ್ಲೀಸ್ ಬನ್ನಿ ಹಾ ಸರ್ ಇದು ನೋಡಿ ಇದು ಒಂದು ಥೈಲ್ಯಾಂಡ್ ವೆರೈಟಿ ಪಪ್ಪಾ ಇದು ಥೈಲ್ಯಾಂಡ್ ಥೈಲ್ಯಾಂಡ್ ಇದು ಫುಲ್ ಯೆಲ್ಲೋ ಬರುತ್ತೆ ಇದು ನಮ್ಮ ಹೌದು ಯೆಲ್ಲೋ ಬರುತ್ತೆ ಕಟಿಂಗ್ ಆಗಿದೆ ಈಗ ಮತ್ತೆ ಕಾಯಿ ಬರುತ್ತೆ ಎಷ್ಟು ಹಣ್ಣು ಬಿಡುತ್ತೆ ಸರ್ ಇದು ಇದು ಫುಲ್ ಬರುತ್ತೆ ಇದು ನನಗೆ ಇಲ್ಲಿಂದನೇ ಫಸಲ್ ಪ್ರಾರಂಭ ಆಗಿದೆ ಇದು ಓಕೆ ಇಲ್ಲಿಂದನೇ ಆಗಿದೆ ಒಂದು 6 ತಿಂಗಳು ಪ್ರಾರಂಭ ಆಗ್ತದೆ ಇದೊಂದು 2.5 ವರ್ಷದ ಗಿಡ ಇದು ಓಕೆ ಸೋ ಎಲ್ಲಿಂದ ತರಿಸೋದು ಸೀಡ್ಸ್ ನಾವು ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೋಬೇಕು ತರಿಸಕ್ಕೆ ತರಿಸ್ಕೊಡಕ್ಕೆ ಯಾರು ಇರ್ತಾರೆ ತರಿಸ್ಕೊಡಕ್ಕೆ ಮೀಡಿಯೇಟರ್ ಇರ್ತಾರೆ ಇದು ಸಹ ಲಕ್ಷಬಾಳೆ ಅಂತ ಹೆಸರು ಅದಕ್ಕೆ ಲಕ್ಷಬಾಳೆ ಲಕ್ಷಬಾಳೆ ಅಂತ
ಇದು ಎಲ್ಲಿಂದ ತಂದ್ರಿ? ಇದು ಹೊರಗಡೆ ದೇಶದಿಂದ ಬಂದಿದೆ. ಅದು ಯಾವ ದೇಶ ಇದ್ದೋ ನನಗೆ ಗೊತ್ತಿಲ್ಲ. ಅದು ಓಕೆ, ಹೊರಗಡೆ ದೇಶದಿಂದ ಬಂದಿದೆ. ಓಕೆ, ಇದಕ್ಕೆಲ್ಲ ಹೆಂಗೆ ಸರ್? ಇದಕ್ಕೆ ಅಂದ್ರೆ ಈ ಗಿಡಗಳಿಗೆಲ್ಲ ಸೊ ಈಗ ಮಳೆ ನೀರೆ ಇಲ್ಲ, ಇದಕ್ಕೆಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ. ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮಲ್ಲಿ ಇದಕ್ಕೆ ವೆಜಿಟೇರಿಯನ್ಗೆ ಅಷ್ಟು ಇಷ್ಟ ಆಗಲ್ಲ, ನಾನ್ ವೆಜ್ಗೆ ಬಹಳ ಹೋಗುತ್ತೆ. ನನಗೆ ಒಂದು ಕೆಲವು ಕಸ್ಟಮರ್ ಇದ್ದಾರೆ ಬೆಂಗಳೂರಲ್ಲಿ, ಅವ್ರು ಮಾತ್ರ ತಗೊಳ್ತಾರೆ ಇದನ್ನ. ಇದರಲ್ಲೂ ನಾನು ಮೂರ್ನಾಲ್ಕು ವೆರೈಟಿ ಇದೆ. ರೆಡ್ ಏಲಕ್ಕಿ ಬಂದಿದೆ, ಮಾಮೂಲಿ ನಮ್ಮಲ್ಲಿ ಏಲಕ್ಕಿ ಒಂದ್ ಎರಡು ಜಾತಿ. ಬುಡದಲ್ಲಿ ಮೇಲ್ಗಡೆ ದೊಡ್ಡ ಏಲಕ್ಕಿ ನೋಡಿ. ಇದು ಆಲ್ ಸೀಸನ್ ಅಂತ ಇದು ಥೈಲ್ಯಾಂಡ್ ವೆರೈಟಿ ಇದು ನೋಡಿ. ಈ ರೀತಿ ಬರುತ್ತೆ, ಪ್ರತಿ ತಿಂಗಳಲ್ಲೂ ಕಾಯಿರುತ್ತೆ. ಪ್ರತಿ ಚಿಗುರು ಬಂದ್ರೂ ಅದರಲ್ಲೂ ಕಾಯಿ ಇರುತ್ತೆ ನೋಡಿ. ಇದು ಚಿಕ್ಕ ಕಾಯಿ ಇದೆ, ದೊಡ್ಡದು ಇದೆ. ಇದು ಚಿಗುರಲ್ಲಿ ಬರ್ತಾ ಇದೆ, ಕಾಯಿ ಬರುತ್ತೆ ಈಗ. ಇದು ವಾಟರ್ ಆಪಲ್ ಅಂತ ಹೇಳ್ತಾರೆ ಇದು. ಇದೆಲ್ಲ ಥೈಲ್ಯಾಂಡ್ ವೆರೈಟಿಗಳು. ಥೈಲ್ಯಾಂಡ್ ವೆರೈಟಿ ನೋಡಿ, ಸ್ವಲ್ಪ ಹುಳಿ ಬರುತ್ತೆ. ಇದರಲ್ಲೇ ಇದೇ ವೆರೈಟಿಯಲ್ಲೇ ಸ್ವೀಟ್ ಬರೋದು ಇದೆ, ಮುಂದಿನ ಇದರಲ್ಲಿ. ಇದರಲ್ಲಿ ನನ್ನ ಹತ್ರ ಒಂದು 30 ವೆರೈಟಿಗಳ ವಾಟರ್ ಆಪಲ್ಗಳಿದೆ. ಇದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಕೂಡ ಯೂಸ್ ಮಾಡಬಹುದು. ಇದು ನೋಡಿ, ಇದು ಈ ತರ ಬರುತ್ತೆ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಏನಿರೋದಿಲ್ಲ. ಸೊ ಇದು ನಾರ್ಮಲ್ ಆಗಿ ಬೆಳ್ಕೊಂಡು ಹೋಗುತ್ತೆ. ಅಂಡ್ ಇದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಯೂಸ್ ಮಾಡಬಹುದು. ಇದಕ್ಕೆ ಹೊರಗಡೆ ಕೆಜಿಗೆ 250-300 ರೂಪಾಯಿ ಅಷ್ಟು ವ್ಯಾಲ್ಯೂ ಇದೆ. ಅಂಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫ್ರೂಟ್. ಸೊ ಥೈಲ್ಯಾಂಡ್ ಅಲ್ಲಿ ಜಾಸ್ತಿ ವಾಟರ್ ಆಪಲ್ ಅನ್ನ ಬೆಳೆಸ್ತಾರೆ, ಆದ್ರೆ ಈಗ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇತ್ತೀಚೆಗೆ ವಾಟರ್ ಆಪಲ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಈ ತರ ಬೆಳೆಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇರೋರು ಕೂಡ ಈ ತರ ವಾಟರ್ ಆಪಲ್ ಅನ್ನು ಕೂಡ ಗ್ರೋತ್ ಮಾಡಬಹುದು. ಗ್ರೀನ್ ಕಲರ್ ವಾಟರ್ ಆಪಲ್ ಸರ್, ಇದ್ರದ್ದು ಏನ್ ಸರ್ ಸ್ಪೆಷಾಲಿಟಿ? ಇದು ಬಹಳ ಸ್ವೀಟ್ ಆಗಿರುತ್ತೆ, ಆಮೇಲೆ ದೊಡ್ಡ ಸೈಜ್ ಬರುತ್ತೆ. ಇದು ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಇದನ್ನು ಕಮರ್ಷಿಯಲ್ ಕ್ರಾಪ್, ಕಮರ್ಷಿಯಲ್ ಒಳ್ಳೆ ಕಮರ್ಷಿಯಲ್. ಇದು ಸುಮಾರು 2 ಬೆಳೆ ಬರುತ್ತೆ ವರ್ಷಕ್ಕೆ. ವರ್ಷಕ್ಕೆ 2 ಬೆಳೆ? ಹೌದು, ಜನವರಿಯಿಂದ ಪ್ರಾರಂಭ ಆಗುತ್ತೆ ಜೂನ್ ವರೆಗೂ ಇರುತ್ತೆ. ಜನವರಿಯಿಂದ ಪ್ರಾರಂಭ ಆಗಿ ಜೂನ್ ವರೆಗೂ ಇರುತ್ತೆ, ವರ್ಷಕ್ಕೆ 2 ಬೆಳೆ ಬರುತ್ತೆ. ಸೊ ಇದು ಸರ್ ಎಲ್ಲಾ ವಾತಾವರಣ ಎಲ್ಲಾ ವಾತಾವರಣದಲ್ಲೂ ಬೆಳಿಬಹುದು. ಬೆಳಿಬಹುದು. ನಿಮ್ಗೆ ಆಗಲೇ ಒಂದು ಬೆಲ್ ಕೊಟ್ಟೆ, ಅದು ಸ್ವಲ್ಪ ಸ್ವೀಟ್ ಇಲ್ಲ, ಹುಳಿ ಇತ್ತು. ಇದು ಸ್ವೀಟ್ ಬರುತ್ತೆ. ಏನೇನಕ್ಕೆ ಯೂಸ್ ಮಾಡ್ತಾರೆ? ಇದು ಜ್ಯೂಸು, ಜಾಮು, ಜೆಲ್ಲಿ ಎಲ್ಲದೂ ಮಾಡಬಹುದು ಇದರಲ್ಲಿ. ಸೊ ಇದರದೆಲ್ಲ ಸಸಿ ನಿಮ್ಮ ಹತ್ರನೇ ಸಿಗುತ್ತೆ? ಸಸಿ ಎಲ್ಲ ಸಸಿ. ಏನು ಕಾಸ್ಟ್ ಇದೆ ಸರ್ ಇದರ ಸಸಿ? ಸಸಿ ಇದು ಸುಮಾರು 150 ರಿಂದ ಪ್ರಾರಂಭ ಆಗಿ 1000 ರೂಪಾಯಿವರೆಗೂ ಜಾತಿ ಮೇಲೆ. ಇದು ನೋಡಿ, ವಾಟರ್ ಆಪಲ್ ಅಲ್ಲಿ ಇನ್ನೊಂದು ವೆರೈಟಿ ಇದು, ಹನಿ ಅಂತ ಇದು. ಹನಿ ಇದು, ಇದು ರೆಡ್ ಬರುತ್ತೆ, ಲಾಂಗ್ ಬರುತ್ತೆ ಸ್ವಲ್ಪ. ಇದು ಕಾಯಿ, ಇದು ಕಾಯಿ ಸೆಟ್ ಆಗ್ತಾ ಇದೆ. ಈಗ ಒಂದು ಬೆಳೆ ಮುಗಿದು ಈಗ ಎರಡನೇ ಬೆಳೆಗೆ ರೆಡಿ ಆಗ್ತಾ ಇದೆ. ಮತ್ತೆ ಇದು ಡಬಲ್ ಕಲರ್ ಅಂತಾರೆ, ಇದು ಡಬಲ್ ಕಲರ್. ಡಬಲ್ ಕಲರ್ ಕಲರ್ ನೋಡಿ, ನಿಮ್ಗೆ ಹೇಳ ನೋಡಾಗಿ ನೋಡಿ, ಡಬಲ್ ಕಲರ್, ಡಬಲ್ ಶೇಡ್. ಇದು ಹಣ್ಣಾಗಿದೆಯಾ ಸರ್? ಸಾಧಾರಣ ಹಣ್ಣಾಗಿದೆ, ಇನ್ನು ಹಣ್ಣಾಗಿಲ್ಲ. ಇದು ಹಣ್ಣಾದ್ರೆ ಇನ್ನು ಒಳ್ಳೆಯ ಕಲರ್ ಬರುತ್ತೆ. ಎಲ್ಲವೂ ವಾಟರ್ ಆಪಲ್ ಆದ್ರೂ ಒಂದೊಂದು ತಳಿಲು ಟೇಸ್ಟ್ ಕೂಡ ವ್ಯತ್ಯಾಸ ಆಗುತ್ತೆ. ಸೊ ಇದೆಲ್ಲವೂ ಕೂಡ ರೈತರು ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಅಂದ್ರೆ ಮಿಶ್ರ ಬೆಳೆಯಾಗಿ ಬಳಸ್ಕೋಬಹುದು. ಚಕ್ಕೋತ ಇದು ನೀವೀಗ ನೋಡ್ತಾ ಇರುವಂತದ್ದು ಸರ್, ಇದ್ರ ಬಗ್ಗೆ? ಇದು ಚಕ್ಕೋತದಲ್ಲಿ ಬಹಳಷ್ಟು ವೆರೈಟಿ ಇದೆ. ನನ್ನ ಹತ್ರ ಸುಮಾರು 40 ಜಾತಿ ಚಕ್ಕೋತ ಇದೆ. ನಾನು ಇದನ್ನ ಕಮರ್ಷಿಯಲ್ ಆಗಿ ಮಾಡಿದ್ದೀನಿ, ಕಮರ್ಷಿಯಲ್ ಮಾಡಿದ್ದೀನಿ. ಇದೆಲ್ಲ ಈ ತಳಿಗಳೆಲ್ಲ ವರ್ಷದ ಎಲ್ಲಾ ಕಾಲದಲ್ಲೂ ಹಣ್ಣುಗಳಿರುತ್ತೆ. ಆಲ್ ಟೈಮ್ 12 ತಿಂಗಳಲ್ಲಿ, 12 ತಿಂಗಳಲ್ಲಿ ಒಂದ್ ಕಡೆ ಹೂ, ಒಂದ್ ಕಡೆ ಮಿಡಿ, ನಿಮ್ಗೆ ಕಾಣ್ತದೆ ನೋಡಿ. ಬೇರೆ ಬೇರೆ ಸೈಜಿನ ಇದು ಎಲ್ಲ ಇದೆ. ಹೂ ಅಂತೂ ಸಿಕ್ಕಾಪಟ್ಟೆ ಹೂ ಬಂದಿದೆ ಈಗ. ಹಾಗಾಗಿ ಈ ಕ್ರಾಪ್ ಅನ್ನು ನಾವು ಕಮರ್ಷಿಯಲ್ ಆಗಿ ಮಾಡ್ಕೋಬಹುದು, ಅಂದ್ರೆ ಯಾವುದೇ ನೀರು ಅಥವಾ ಏನು ಬೇಡ, ಅವಶ್ಯಕತೆ ಇಲ್ಲ, ಏನು ಇಲ್ಲ. ಗಿಡ ನೆಟ್ಟು 1 ವರ್ಷ ನೋಡ್ಕೊಂಡ್ರೆ ಸಾಕು. ಸರ್ ಇದು ಯಾವ ತಳಿ ಸರ್? ಇದು ಇದು ನಾನು ಅಂಡಮಾನಿಂದ ತರಿಸಿರೋದು, ನಮ್ಮ ನಮ್ಮ ದೇಶದ ಅಂಡಮಾನ್ ಅಲ್ಲಿಂದ ಬಂದಿರೋ ತಳಿ. ಇದು ಟೇಸ್ಟ್ ಟೇಸ್ಟ್ ಬಹಳ ಚೆನ್ನಾಗಿದೆ. ಒಳಗಡೆ ರೆಡ್ ಕಲರ್ ಇದೆ, ಒಳಗಡೆ ರೆಡ್ ಕಲರ್, ಇದರಲ್ಲೂ ವೈಟ್ ಬರೋದಿದೆ. ಆಮೇಲೆ ಸಿಪ್ಪೆ ಸೇರಿ ತಿನ್ನೋ ಅಂತ ಒಂದು ವೆರೈಟಿನೂ ಬಂದಿದೆ ಈಗ ಚಕ್ಕೋತದಲ್ಲಿ. ಚಕ್ಕೋತದ ಅದು ಸೆಮೆಲು ಅಂತ ಹೇಳ್ತಾರೆ. ಸಿಟ್ರಸ್ ವೆರೈಟಿಗಳು ಎಲ್ಲದು ಕ್ಯಾನ್ಸರ್ಗೆ ಒಳ್ಳೇದು, ಒಳ್ಳೇದು. ಸೊ ಕ್ಯಾನ್ಸರ್ ಸೆಲ್ಸ್ ನ ಅದು ಅಲ್ಲೇ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಇನ್ನು ಸ್ವಲ್ಪ ಕಮರ್ಷಿಯಲ್ ಆಗಿ ಇದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ, ಡೆವಲಪ್ ಮಾಡ್ಕೊಂಡ್ರೆ ಇದನ್ನು ಒಂದು ಇದಕ್ಕೊಂದು ಮಿಶ್ರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಮಾಡ್ಕೊಳ್ಬಹುದು. ಒಂದು 15-20 ಗಿಡ ಲಿಚ್ಚಿ ಅನ್ನು ಹಾಕೊಂಡಿದ್ದೇನೆ. ಇದು ಕಮರ್ಷಿಯಲ್ ಬೆಳೆ ಮಾಡಬಹುದು. ಮಾಡಿದೀರಾ? ಮಾಡಿದೀನಿ. ಎಷ್ಟು? ಇದು 200-250 ರೂಪಾಯಿ ಒಂದು ಕೆಜಿ ನಾನು ಇಲ್ಲಿ ಸೇಲ್ ಆಗುತ್ತೆ. ಓಕೆ ಸರ್, ಎಷ್ಟು ಲಾಭ ಮಾಡಬಹುದು ಸರ್ ಈ ಲಿಚಿ ಬೆಳೆಯಲ್ಲಿ? ಇದು ಒಂದು ಗಿಡದಲ್ಲಿ ಸುಮಾರು 1.5-2 ಕ್ವಿಂಟಲ್ ವರೆಗೂ ಬರುತ್ತೆ. ಒಂದು ಕ್ವಿಂಟಲ್ 2 ಕ್ವಿಂಟಲ್ ವರೆಗೂ ಬರುತ್ತೆ. ಒಳ್ಳೆಯ ಬೆಳೆ. ಆಮೇಲೆ ಸ್ವಲ್ಪ ಇದಕ್ಕೆ
ಎಲ್ಲ ಹಣ್ಣುಗಳಿಗೂ ಫ್ರೂಟ್ ಫ್ಲೈ ಒಂದು ಪ್ರಾಬ್ಲಮ್ ಶುರುವಾಗಿದೆ ಈಗ. ಅದಕ್ಕೆ ಕೆಮಿಕಲ್ ಹೊಡಿತಾರೆ, ಸ್ಪ್ರೇ ಮಾಡ್ತಾರೆ. ಆದ್ರೆ ನಾನು ನನ್ನ ತೋಟದಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಲ್ಲ. ನೀವು ನೋಡಿದ್ರಿ ಬಹಳಷ್ಟು ಹಣ್ಣುಗಳು ಬಿದ್ದಿದೆ, ನಾನು ಯಾವ್ದಕ್ಕೂ ಸ್ಪ್ರೇ ಮಾಡಿದ್ರೆ ನಾನು ಉಳಿಸ್ಕೋಬಹುದು, ಅದನ್ನ ಸ್ಪ್ರೇ ಮಾಡಿಲ್ಲ. ನೀವು ಮಾರಾಟ ಮಾಡಿದಾಗ ನಿಮಗೆ ಎಷ್ಟು ಲಾಭ ಸಿಕ್ಕಿತ್ತು? ನನಗೆ ಇದು ನೋಡಿ, ಇದಕ್ಕೆ ಯಾವುದೇ ರೀತಿಯ ಖರ್ಚಿಲ್ಲ. ವರ್ಷಕ್ಕೆ ಒಂದು 100 ರಿಂದ 200 ರೂಪಾಯಿ ಗೊಬ್ಬರವನ್ನು ಕೊಟ್ಟರೆ ನನಗೆ ಇದು ಅಷ್ಟು ಲಾಭನೇ ಇದೆ. ಲಾಭನೇ ಇದೆ ಒಂದು ಅಂದ್ರೆ ಕೆಜಿ 200 ರೂಪಾಯಿ 200 ರೂಪಾಯಿ ಅಂತ ಹೋಗುತ್ತೆ ಸುಮಾರು. ಹೌದು, 200 ರೂಪಾಯಿ ಒಂದು 20,000 ರೂಪಾಯಿ ಒಂದು. ಸರ್, ಇದು ಲೀಚಿ ಎಲ್ಲಾ ವಾತಾವರಣದಲ್ಲಿ ಬೆಳೆಯಲ್ಲ? ಕೋಸ್ಟಲ್ ಏರಿಯಾದಲ್ಲೆಲ್ಲ ಲೀಚಿ ಬರಲ್ಲ. ಓಕೆ ಓಕೆ, ಕರಾವಳಿ ಭಾಗದಲ್ಲಿ ಬರಲ್ಲ. ಬರಲ್ಲ, ಮಲ್ನಾಡು ಭಾಗ ಮಾತ್ರ. ಮಲ್ನಾಡು ಬರುತ್ತೆ, ಆಮೇಲೆ ಬಯಲ್ಸೀಮೆಗಳ ಕೆಲವು ಭಾಗದಲ್ಲಿ ಬರುತ್ತೆ. ಕೆಜಿ 400 450 ಅಪ್ ಟು 500 ತನಕನು ಬೆಂಗಳೂರಿಗೆ ಹೆಚ್ಚಿನ ಭಾಗದಲ್ಲಿ ಅಸ್ಸಾಮಿಂದ ಬರುತ್ತೆ. ಅಸ್ಸಾಮಿಂದ ಬರುತ್ತೆ. ಸರ್, ಚಕ್ಕೋತದಲ್ಲಿ ಒಂದ್ ವೆರೈಟಿ ಅಂಡಮಾನ್ ತಳಿ ತೋರಿಸಿದ್ರಿ, ಇದು ಯಾವುದು ಸರ್? ಇದು ಬ್ರೆಜಿಲ್ ಇಂದ ಬಂದಿರೋದು. ಬ್ರೆಜಿಲ್? ಬ್ರೆಜಿಲ್ ಇಂದ ಇದು. ಇದು ಆಲ್ ಸೀಸನ್ ನೋಡಿ, ಒಂದ್ ಕಡೆ ಹೂ ಇದೆ, ಕಾಯಿ ಇದೆ. ವರ್ಷ ಪೂರ್ತಿ ಬರ್ತಾ ಇರ್ತದೆ ಇದು. ಇದರಲ್ಲಿ ಟೇಸ್ಟ್ ಅಂದ್ರೆ ಇದು ಮೀಡಿಯಂ ಪಿಂಕ್, ಫುಲ್ ಪಿಂಕ್ ಅಲ್ಲ, ಇದು ರೆಡ್ ಅಲ್ಲ. ಇದು ಚೆನ್ನಾಗಿದೆ ಹಣ್ಣು, ದೊಡ್ಡ ಸೈಜ್ ಬರುತ್ತೆ, ಸುಮಾರು 4 ಕೆಜಿ ವರೆಗೂ ಬರುತ್ತೆ ಈ ಹಣ್ಣು. ಈ ಹಣ್ಣು ಇದು ಜಬೋಟಿಕಾ ಅಂತ. ಇದು ಜಬೋಟಿಕಾ? ಜಬೋಟಿಕಾ ಇದು ನಮ್ಮ ಥೈಲ್ಯಾಂಡ್ ಅಲ್ಲೆಲ್ಲ ಕಮರ್ಷಿಯಲ್ ಕ್ರಾಪ್. ಇದು ಥೈಲ್ಯಾಂಡ್ ಅಲ್ಲಿ ಕಮರ್ಷಿಯಲ್ ಕ್ರಾಪ್, ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ಇದು. ಇದು ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಇದಿರ್ತದೆ ಇದು. ಇದು ನಿಮ್ಗೆ ದ್ರಾಕ್ಷಿಗಿಂತ ಸ್ವೀಟ್ ಇದು. ಇದ್ರಲ್ಲಿ ನನ್ನ ಹತ್ರ ಒಂದು 15 ವೆರೈಟಿಯ ಜಬೋಟಿಕಾ ಇದೆ. ಇದು ಕಾಂಡದಲ್ಲಿ ಫುಲ್ ದೊಡ್ಡ ಮರ, ಆದ್ರೆ ನಿಮ್ಗೆ ಮರನೇ ಕಾಣಲ್ಲ, ಫುಲ್ ಕಾಂಡದಲ್ಲಿ ಬರುತ್ತೆ. ಕೃಷಿ ಜೊತೆಗೆ ಹವ್ಯಾಸವಾಗಿಯೂ ಕೂಡ ಬೇರೆ ಬೇರೆ ದೇಶಗಳ ತಳಿಗಳನ್ನ ತರಿಸ್ಕೊಂಡು ಇಲ್ಲಿ ಬೆಳೀತಾ ಇದಾರಲ್ಲ, ಇದು ಬಹಳ ವಿಶೇಷ ಅನ್ಸುತ್ತೆ. ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅಂಡ್ ಬಹಳಷ್ಟು ಜನಕ್ಕೆ ಯಾಕೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸರ್, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಒಂದ್ ಸ್ಟ್ರೆಚ್ ಅಷ್ಟೇ ನೀವು ನೋಡಿರೋದು, ಇನ್ನೊಂದು ಸ್ಟ್ರೆಚ್ ನೋಡಬೇಕು. ಸೊ ಹೋಗ್ತಾ ಇದ್ದೀವಿ. ಇದು ಗಾರ್ಸಿನಿಯಾ ಇಂಡಿಕಾ ಅಂತ, ಗಾರ್ಸಿನಿಯಾ ಫ್ಯಾಮಿಲಿ ಬರುತ್ತೆ. ಇದು ಕೋಕುಮ್ ಅಂತ, ಮ್ಯಾಂಗೋಸ್ಟಿನ್ ಫ್ಯಾಮಿಲಿಗೆ ಬರುತ್ತೆ. ಆದ್ರೆ ಅದು ಸಿಹಿ ಹಣ್ಣು, ಇದು ಹುಳಿ ಬರುತ್ತೆ. ಕೋಕುಮ್ ಇದರಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾರೆ, ಇದು ಬೀಜದಿಂದ ಎಣ್ಣೆ ಮಾಡ್ತಾರೆ. ಇದು ಕೋಕುಮ್ ಆಯಿಲ್ ಅಂದ್ರೆ ಇದು ನಮ್ಗೆ ಲಿಪ್ಸ್ಟಿಕ್, ಆಮೇಲೆ ಲಿಪ್ಸ್ಟಿಕ್ಕಿಗೆ ಹಾಕ್ತಾರೆ, ಆಮೇಲೆ ಮುಖ ಹಚ್ಚಲಿಕ್ಕೆ, ಆಮೇಲೆ ಕಾಲು ಹೊಡೆದ್ರೆ ಇದ್ರದ್ದು ಒಳ್ಳೆ ಮೆಡಿಸಿನ್, ಒಂದೇ ದಿನಕ್ಕೆ ಕ್ಯೂರ್ ಆಗುತ್ತೆ. ಕಾಲು ಹಿಮ್ಮಡಿ ಎಲ್ಲ ಬಡಿತದಲ್ಲ, ಅದಕ್ಕೆ ಉಪಯೋಗಿಸ್ತಾರೆ ಇದ್ರ ಆಯಿಲ್. ಇದ್ರ ಕಾಸ್ಮೆಟಿಕ್ಸ್ ಗೆ ಯೂಸ್ ಮಾಡ್ತಾರೆ, ಇದ್ರ ಸಿಪ್ಪೆಯಲ್ಲಿ ಜ್ಯೂಸ್ ಮಾಡ್ತಾರೆ, ಜ್ಯೂಸ್ ಜಾಮ್ ಎಲ್ಲ ಮಾಡ್ತಾರೆ. ಓಕೆ ಸರ್, ರೈಟ್. ನಾನು ಇದನ್ನ ಜ್ಯೂಸ್ ಎಲ್ಲ ಮಾಡ್ತೇನೆ. ಓಕೆ, ಕೋಕಮ್ ಅಲ್ಲಿ. ಸೊ ಸೇಲ್ಸ್ ಮಾಡ್ತೀರಾ ಸರ್? ಸೇಲ್ಸ್ ಮಾಡ್ತೀನಿ. ನೋಡಿ, ಇದೆಲ್ಲ ನಾನು ಮ್ಯಾಂಗೋಸ್ಟಿನ್ ಹಾಕಿದ್ದೀನಿ. ಇದು ಮ್ಯಾಂಗೋಸ್ಟಿನ್ ಒಂದು 300 ಗಿಡ ಇದೆ, ಕೋಕುಮ್ ಒಂದು 200 ಗಿಡ ಇದೆ, ಹಾಗೆ ಬಾರ್ಡರ್ ಅಲ್ಲಿ ಹಲಸು. ನಿಮ್ದೇ ಓನ್ ಪ್ರಾಡಕ್ಟ್ಸ್ ಮಾಡ್ತೀರಾ? ಪ್ರಾಡಕ್ಟ್ ಮಾಡ್ತಾ ಇದೀನಿ. ಓಕೆ ಓಕೆ ಓಕೆ. ಕರ್ನಾಟಕದಲ್ಲಿ ನಾವು ಇರುವಂತ ರೈತರು ಯಾವ್ಯಾವ ರೀತಿ ಬೆಳೆಯನ್ನ ಬೆಳೀತಾ ಇದಾರೆ ಅನ್ನೋದನ್ನ ಫಸ್ಟ್ ಗಮನಿಸ್ಬೇಕು ನಾವು, ಅದನ್ನ ನಮ್ಮ ತೋಟಗಳಲ್ಲೂ ನಾವು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು. ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ವೆರೈಟೀಸ್ ಫ್ರೂಟ್ಸ್ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಸೊ ಆಲ್ಮೋಸ್ಟ್ ನೀವು ಬಂದರೆ ಇಲ್ಲಿ ಇವರು ಫಾರ್ಮ್ ವಿಸಿಟ್ಗೂ ಬರ್ತಾರೆ, ಬಟ್ ಚಾರ್ಜೆಬಲ್ ಇರುತ್ತೆ. ಯಾಕೆಂದರೆ ರೈತರು ಅವ್ರು ಏನು ಬೆಳೆದಿರ್ತಾರೆ ಮತ್ತು ಅವ್ರ ಸಮಯ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನೆಲ್ಲ ನೀವು ನೋಡಬೇಕು, ತಿಳ್ಕೊಳ್ಬೇಕು ಅಂದರೆ 200 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನೀವು ಫ್ರೀ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಈ ಫಾರ್ಮ್ ವಿಸಿಟ್ ಮಾಡಬೇಕು ಅಂತಂದರೆ. ಸೊ ದೊಡ್ಡ ಫಾರ್ಮ್ ಇದು, ಆಲ್ಮೋಸ್ಟ್ ಒನ್ ಡೇ ಬೇಕು ನಿಮ್ಗೆ ಇದನ್ನು ನೋಡಿ ಸುತ್ತಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ, ಅಂಡ್ ಅಷ್ಟೇ ಇಂಟ್ರೆಸ್ಟ್ ಇರಬೇಕು. ನನಗೆ ತುಂಬ ಪ್ರಿಯವಾದಂಥದ್ದು ಈ ರುದ್ರಾಕ್ಷಿ ಸರ್. ಇದು ರುದ್ರಾಕ್ಷಿ ಬೆಳೆಯುವಂಥ ರುದ್ರಾಕ್ಷಿ ಮರ. ಹೌದು, ಮರ ಇದು. ಇದು ನಾನು ನೇಪಾಳದಿಂದನೇ ತರಿಸಿದಂತ ಒರಿಜಿನಲ್ ಗಿಡ ಇದು. ನೇಪಾಳದಿಂದನೇ? ಹೌದು, ನೇಪಾಳದಿಂದ ತರಿಸಿದ್ದೆ. ಇದರಲ್ಲಿ ಒಂದು 3-4 ವೆರೈಟಿ ರುದ್ರಾಕ್ಷಿಗಳಿದೆ. ರುದ್ರಾಕ್ಷಿ ಇದೆ, ಭದ್ರಾಕ್ಷಿ ಇದೆ. ಭದ್ರಾಕ್ಷಿ ಸ್ವಲ್ಪ ಉದ್ದ ಬರುತ್ತೆ ಶೇಪ್, ಇದು ರೌಂಡ್ ಬರುತ್ತೆ. ಇದು ಇದು ಇದರಲ್ಲೂ 2 ಜಾತಿ ಇದೆ, ಒಂದು ಕಹಿ ಬರುತ್ತೆ ಹಣ್ಣು, ಒಂದು ಸಿಹಿ ಬರುತ್ತೆ. ಸಿಹಿ ಅಂದ್ರೆ ಇದು ನಾವು ತಿನ್ನಬಹುದು, ಮೇಲ್ಗಡೆ ಸಿಪ್ಪೆಯನ್ನು ಒಳ್ಳೆ ಹಣ್ಣು ಆದ್ರೆ ತಿನ್ನಬಹುದು ಇದನ್ನ. ಇದು ಸ್ವಲ್ಪ ತಿಂತಾರೆ. ಇದು ಒಣಗಿದ್ರೆ ರುದ್ರಾಕ್ಷಿ, ಒಣಗಿದ್ರೆ ರುದ್ರಾಕ್ಷಿ, ಪ್ರೊಸೆಸ್ ಮಾಡಿದ್ರೆ ರುದ್ರಾಕ್ಷಿ ಆಗುತ್ತೆ. ಇದು ಒಂದೇ ಗಿಡದಲ್ಲೇ ಸುಮಾರು ನಿಮಗೆ 1 ಮುಖದಿಂದ 21 ಮುಖದವರೆಗೂ ಬರುತ್ತೆ ರುದ್ರಾಕ್ಷಿ. ಇದು ಮೆಡಿಸಿನ್ ವ್ಯಾಲಿಗೂ ಹೋಗುತ್ತೆ, ಮೆಡಿಸಿನ್ ಹೋಗುತ್ತೆ. ಆಮೇಲೆ ಇದನ್ನ
ಕೊರಳಿಗೆ ಹಾಕಿ ಧರಿಸ್ತಾರೆ. ಇದನ್ನ ಸೇಲ್ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ಮಾಡಿ ನಾನು ವಾಟ್ಸ್ಆಪ್ ನಂಬರ್ ಹಾಕಿದ್ರೆ ನಾನು ಅದನ್ನ ಕೊರಿಯರ್ ಅಲ್ಲಿ ಅವ್ರಿಗೆ ಕಳ್ಸಿಕೊಡ್ತಾರೆ. ಒಂದೊಂದು ಗೆರೆಗೆ ಒಂದೊಂದು ಮುಖ ಅಷ್ಟೇ. ಐದು ಗೆರೆ ಇದ್ರೆ ಪಂಚಮುಖ, ನಾಲ್ಕು ಇದ್ರೆ ನಾಲ್ಕು, ಒಂದು ಮುಖ ಇದ್ರೆ ಒಂದು ಮುಖ. ಐದು ಮುಖಕ್ಕೆ ₹5. ಈಗ ಸ್ವಲ್ಪ ರೇರ್ ಬರುತ್ತೆ, ಒಂದು ಮುಖಕ್ಕೆಲ್ಲ ಸುಮಾರು 1 ಲಕ್ಷದ ಮೇಲಿದೆ. ಇದು ಸೀತಾಫಲ, ಇದು ಸೀತಾಫಲ. ಸೀತಾಫಲದಲ್ಲಿ ಬೇರೆ ಬೇರೆ ವೆರೈಟಿಗಳು ಇದರಲ್ಲಿ ಸುಮಾರು ನನಗೆ ಗೊತ್ತಿದ್ದಾಗೆ ಒಂದು 80-100 ವೆರೈಟಿ ಇದೆ. ಇದು ನಮ್ಮ ದೇಶದಲ್ಲ, ಇದು ಹೊರಗಡೆ. ಇದರಲ್ಲಿ ನನ್ನ ಹತ್ರ ಒಂದು 35 ವೆರೈಟಿಯ ಸೀತಾಫಲ ವೆರೈಟಿ ಇದೆ. ಪೆಪ್ಪರ್, ಇದು ರಬ್ಬರ್ ಗಿಡಕ್ಕೆ ಪೆಪ್ಪರ್, ರಬ್ಬರಿಗೆ ಪೆಪ್ಪರ್ ಅಲ್ಲೂ ಸುಮಾರು ಒಂದು 30 ವೆರೈಟಿಯ ಪೆಪ್ಪರ್ ಇದೆ. ಅಷ್ಟೊಂದು ವೆರೈಟಿ ಇನ್ನು ಜಾಸ್ತಿ ಇದೆ. ನನ್ನ ಹತ್ರ ಒಂದು 30 ವೆರೈಟಿ ಪೆಪ್ಪರ್ ಇದೆ. ಪೆಪ್ಪರ್ ಕೂಡ ಕಮರ್ಷಿಯಲ್ ಕ್ರಾಪ್, ಸ್ಪೈಸಸ್ ಸ್ಪೈಸ್ ಸೊ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಇದಕ್ಕೆಲ್ಲ ನೀವೇನು ಗೊಬ್ಬರ ಆತರದ ಏನು ಇಲ್ಲ? ಗೊಬ್ಬರ ಹಾಕ್ತೇನೆ. ಹಾಕ್ತೀರಾ? ನೋಡಿ, ಇದು ಬೋರೆ ಅಂತೀವಿ ನಾವು. ಬೋರೆ ಹಣ್ಣು ಇದರಲ್ಲಿ ಇದು ದೊಡ್ಡ ದೊಡ್ಡ ಬೋರೆ ಬರ್ತಾ ಇದೆ. ಈಗ ಈ ಸೈಜ್ ಸೇಬು ಸೈಜ್ ಬರ್ತಾ ಇದೆ. ಅದರಲ್ಲಿ ಗ್ರೀನ್ ಇದೆ, ರೆಡ್ ಇದೆ, ಸೀಡ್ಲೆಸ್ ಇದೆ. ಇದೆಲ್ಲ ಬೇರೆ ಬೇರೆ ಜಾತಿ. ಈಗ ಇಳಿಬೇಕು ನಾವು. ಈಗ ಸೈಡ್ ಅಲ್ಲಿ ಹೋಗೋಣ. ಸಪೋರ್ಟ್ ಅಲ್ಲ ಸರ್ ಅದು? ಅದು ಸಪೋರ್ಟ್. ಅದು ನೋಡಿ, ಇದು ಇದು ಒಂದು ಫ್ರೂಟ್, ಇದು ಅಬಿಯು ಅಂತ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಇದು ಅಬಿಯು ನಾರ್ಮಲ್, ಇದು ಇದರಲ್ಲಿ ಅಬಿಯು ಪಿಲಾಸ್ ಅಂತ ಇದೆ. ಯಾವ ತರ ಬರುತ್ತೆ ಫ್ರೂಟು? ಫ್ರೂಟ್ ಇಷ್ಟು ದೊಡ್ಡ ಬರುತ್ತೆ, ಇದು 1.5 kg ವರೆಗೆ ಬರುತ್ತೆ. ಬಹಳ ಟೇಸ್ಟಿ ಫ್ರೂಟ್ಸ್ ಇವೆಲ್ಲ. ಇದೆಲ್ಲ ಯಾವುದು ನಮ್ಮ ದೇಶದಲ್ಲ? ನಮ್ಮ ದೇಶದಲ್ಲ ಇದೆಲ್ಲ. ಥೈಲ್ಯಾಂಡ್, ಮಲೇಷ್ಯಾ, ಕಮರ್ಷಿಯಲ್ ಕ್ರಾಪ್ ಅಲ್ಲೆಲ್ಲ ಕಮರ್ಷಿಯಲ್ ಕ್ರಾಪ್ ಇದು. ಇದರಲ್ಲೂ ಹುಳಿ ವೆರೈಟಿ ಇದೆ, ಸಿಹಿ ವೆರೈಟಿನೂ ಇದೆ. ಇದರಲ್ಲಿ ಇದು ಹುಳಿ, ಇದು ಸ್ವೀಟ್ ವೆರೈಟಿ. ಹುಳಿ ವೆರೈಟಿ ನಮ್ಮ ಮನೆ ಹತ್ರ ಇದೆ ನೋಡಿ. ಇದು ಒಂದು ಜಾತಿ ಹಲಸು ನೋಡಿ, ಚಿಕ್ಕ ಗಿಡದಲ್ಲೇ ಬಂದಿದೆ. 2-3 ಕಾಯಿ ಇದೆ. ಈಗ ಇದು ನಮ್ದಲ್ಲ ಸಲ್ಲ ತಳಿ, ಇದು ನಮ್ಮ ದೇಶದಲ್ಲ, ಇದು ಹೊರಗಡೆ ದೇಶದ ತಳಿ. ಇದು ಅಂದ್ರೆ ಬುಡದಲ್ಲೇ ಬಿಟ್ಟಿದೆಲ್ಲ ಸರ್? ಬುಡದಲ್ಲೇ ಬರುತ್ತೆ ಹಲಸುಗಳೆಲ್ಲದು, ಆದ್ರೆ ನಮ್ಮ ದೇಶದ ತಳಿ ಅಲ್ಲ ಇದು, ಬೇರೆ ಇದು. ಇದಕ್ಕೆ ಹಣ್ಣಿನ ನೋಡದ ಕಾಟ ಬರ್ತದೆ. ಹಾಗಾಗಿ ನಾನು ಎಲ್ಲ ಕವರ್ ಹಾಕ್ತಾ ಇದ್ದೆ ನೋಡಿ. ಕವರ್ ಹಾಕ್ತಿದ್ದೀರಾ? ಇದು ಪ್ಲಾಸ್ಟಿಕ್ ಕವರ್ ಅಲ್ಲ, ಇದು ಬಟ್ಟೆ ತರಾನೇ ಬರುತ್ತೆ. ಇದು ರೋಲ್ ಬರುತ್ತೆ. ನಾವು ಆ ಹಣ್ಣಿನ ಸೈಜ್ಗೆ ನೋಡಿ ಕಟ್ ಮಾಡಿ ನಾವು ಪ್ಯಾಕ್ ಮಾಡ್ತೀವಿ. ಸರ್ಕಾರಿ ಮಟ್ಟದಲ್ಲಿ ಮಾಡಿದ್ರೆ ಬೇರೆ ದೇಶಗಳಿಂದ ತರಿಸೋದು ಬಹಳ ಸುಲಭ. ಹೌದು, ನಮಗೆ ಕ್ವಾರಂಟೈನ್ ಅಂತ ಇರುತ್ತೆ. ಹೌದು ಹೌದು, ನಮ್ಗೆ ಆಗಲ್ಲ. ಹಾರ್ಟಿಕಲ್ಚರ್ ಅವ್ರು ನಿಮ್ ತೋಟಕ್ ಒಂದ್ಸಲಿ ಬಂದು ಇಲ್ಲಿ ಯಾವ್ಯಾವ ದೇಶದಿದೆ ತಳಿಗಳು ಏನು? ಹಾರ್ಟಿಕಲ್ಚರ್ ನವರು ಬಹಳಷ್ಟು ಜನ ಬಂದಿದ್ದಾರೆ. ನನಗೆ ಬಹಳಷ್ಟು ಅವಾರ್ಡ್ ಬಂದಿದೆ. ಅವಾರ್ಡ್ ಬರ್ಬೇಕಾದ್ರೆ ಅವ್ರು ಬಂದು ನನ್ನ ಜಮೀನನ್ನು ನೋಡಿರ್ತಾರೆ. ಮಾಡ್ತಾ ಇಲ್ಲ, ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ. ಆಮೇಲೆ ರೇಟ್ ಅಲ್ಲೂ ಬಹಳ ಕಡಿಮೆ ಆಗುತ್ತೆ. ಈಗ ನಾವು ಒಂದೊಂದು ಎರಡು ತರಿಸೋದ್ರಿಂದ ರೇಟ್ ಕಾಸ್ಟ್ಲಿ ಆಗುತ್ತೆ. ಇಂತಿಂತ ಬೇರೆ ಬೇರೆ ದೇಶಗಳಿಂದ ತಂದು ನಮ್ಮ ಮಣ್ಣಲ್ಲಿ ಇಂತ ಹಣ್ಣುಗಳನ್ನ ಬೆಳೆದಿದ್ದಾರೆ ಅಂದ್ರೆ ಇದನ್ನ ಉಳಿಸ್ಕೊಳ್ಬೇಕಾಗಿರೋ ಕೆಲಸ ಯಾರು ಮಾಡ್ಬೇಕಾಗಿರೋದು? ಒಂದ ಕೃಷಿ ಇಲಾಖೆ ಮಾಡ್ಬೇಕು, ಇಲ್ಲ ಒಂದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡ್ಬೇಕು. ನೋಡಿ, ಇದು ರಾಂಬುಟಾನ್ ತರನೇ ಒಂದು ಫ್ರೂಟ್. ಇದು ರಾಂಬುಟಾನ್ ಕಿಂತನೂ ಟಾಪ್ ಕ್ವಾಲಿಟಿ. ಇದು ಮಟೋವಾ ಅಂತ ಹೆಸರು. ಇದರಲ್ಲಿ ಮಟೋವಾ, ಇದರಲ್ಲೂ ಒಂದು 3-4 ಜಾತಿ ಇದೆ. ಜಂಬೋ ಮಟೋವಾ ಇದೆ, ನಾರ್ಮಲ್ ಇದೆ, ಆಮೇಲೆ ರೆಡ್ ಮಟೋವಾ ಇದೆ. ಇದು ನಮ್ಮ ಇದ್ರದಲ್ಲ. ಇದು ಒಳ್ಳೆ ಫ್ರೂಟ್ ಇದು. ಆಮೇಲೆ ಕಮರ್ಷಿಯಲ್ ಆಗಿ ಬೆಳಿಬಹುದು. ಇದು 3ನೇ ವರ್ಷಕ್ಕೆ ಪ್ರಾರಂಭ ಆಗುತ್ತೆ. ಟೆಸ್ಟ್ ವೆರೈಟಿ ಇಲ್ಲ ಒಂದು ಜಾತಿ. ಇದು ಕಿತ್ತಲೆ ಜಾತಿ. ಇದು ಇದು ವರ್ಲ್ಡ್ ಅಲ್ಲೇ ಫಸ್ಟ್ ಸ್ವೀಟ್ ಅಲ್ಲಿ ಫಸ್ಟ್ ಸ್ಥಾನ ಇದೆ ಇದಕ್ಕೆ. ಇದು ಜಪಾನಿನ ಅಂತೇಳಿ. ಇದು ಹಣ್ಣು ಬಿಡ್ತಾ ಇದೆ. ಜಪಾನ್ ತಳಿಯ ಕಿತ್ಲೆ ಹಣ್ಣು. ನಮ್ಮ ದೇಶದಲ್ಲಿ ಇದನ್ನ ಪ್ರಿಫರ್, ನಮ್ಮ ದೇಶದಲ್ಲಿ ತಳಿ ಡೆವಲಪ್ಮೆಂಟ್ ಇಲ್ಲ. ಅಂಡ್ ಸರ್, ನಿಮ್ ಹತ್ರ ಇದ್ರ ಸಸಿ ಎಲ್ಲ ಇದೆ? ಸಸಿ ಇದೆ. ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಟ್ ಇದು ಇಲ್ಲ. ಇದು ಇದು ನಿಮ್ಗೆ ಚಾಕ್ಲೇಟ್ ಅಲ್ಲಿ ಮಧ್ಯೆ ಇಡ್ತಾರೆ. ಇದ್ರದ್ದೇ ಇದು ಡ್ರೈ ಫ್ರೂಟ್ ಆಗುತ್ತೆ. ಆಮೇಲೆ ಇದು ಕಾಯಿ ಇದ್ದಾವ ನೀವು ಸಾಂಬಾರು ಅದನ್ನೆಲ್ಲ ಮಾಡ್ಬೋದು. ಇದು ಜಪಾನಿನ ಟ್ರೀ ಪೇಪರ್ ಅಂತ ಹೆಸರು. ಇದು ಪೇಪರ್ ನೋಡಿ, ಇದು ಫ್ಲವರ್ ಶುರು ಆಗಿದೆ ಈಗ. ಇದೇ ರೀತಿ ಗೊಂಚಿ ಗೊಂಚಲಲ್ಲಿ ಇದು ಬಂಚಲ್ ಬಿಡುತ್ತೆ ಅಂತ ಜಪಾನ್ ತಳಿ ಇದು. ಸೊ ನಾವು ಯೂಶಲಿ ಪೆಪ್ಪರ್ ಅಂದ್ರೆ ಬಳ್ಳಿಲಿ ಹಬ್ಸಿರೋದು ನೋಡಿರ್ತೀವಿ. ಇದು ಗಿಡದಲ್ಲೇ ಬಿಡುವಂತ ಪೆಪ್ಪರ್, ಇದು ಟ್ರೀ ಪೇಪರ್ ಅಂತ ಕರೀತಾರೆ. ಸೊ ಇಲ್ಲಿ ಹವ್ಯಾಸಕ್ಕೋಸ್ಕರ ಹಲವು ಗಿಡಗಳನ್ನ ಹಾಕಿದಿರಿ, ಮತ್ತ ಅದ್ರಲ್ಲಿ ಒಂದಷ್ಟು ಜಾಸ್ತಿ ಹಾಕಿರೋದನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಐಸ್ ಕ್ರೀಮ್ ಬೀನ್ ಅಂತ ಒಂದು ಫ್ರೂಟ್. ಇದು ಇದು ಸೌತ್ ಆಫ್ರಿಕಾ ರೇಂಜ್ ಅಲ್ಲಿ ಬರುತ್ತೆ, ಆ ಏರಿಯಾದ. ಇದು ಇದರಲ್ಲಿ ಒಂದು 2-3 ತಳಿ ಇದೆ.
ಇಂಗಾಲೂರಿನ ಅಂತ ಒಂದು ಬರುತ್ತೆ ಅದು ಇಂಗಾಲೂರಿನ ಹಾ ಓಕೆ ಇದರಲ್ಲಿ ಇದು ಲಾಂಗ್ ವೆರೈಟಿ ಒಂದು ಇದು ಸುಮಾರು 1 ಮೀಟರ್ 1.5 ಮೀಟರ್ ವರೆಗೆ ಬರುತ್ತೆ ಅಂದ್ರೆ ಇದರಲ್ಲಿ ಇದೆ ಅಲ್ಲ ಆ ತರ ಬರುತ್ತೆ ನೋಡಿ ಅಲ್ಲಿ ಕಾಯಿ ಕಾಣ್ತಾ ಇದೆ ನುಗ್ಗೆಕಾಯಿ ತರ ಬರುತ್ತೆ ಓಕೆ ಅದನ್ನ ಒಡೆದ್ರೆ ಒಳಗಡೆ ಬೀಜಗಳು ಇರುತ್ತೆ ಒಂದರಲ್ಲಿ 10 10 ಬೀಜ 12 ಬೀಜ ವರೆಗೆ ಬರುತ್ತೆ ಆ ಬೀಜದ ಮೇಲ್ಗಡೆ ಪಲ್ಪ್ ತಿನ್ನಬಹುದು ಸ್ವೀಟ್ ಪಲ್ಪ್ ಬೀಜ ತಿನ್ನಕ್ಕೆ ಬೀಜ ನಮಗೆ ಸ್ವಲ್ಪ ಫ್ರೈ ಮಾಡಿ ತಿಂದ್ರೆ ಡ್ರೈ ಫ್ರೂಟ್ ಆಗುತ್ತೆ ಡ್ರೈ ಫ್ರೂಟ್ ಆಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸೋ ಇದರ ಬಗ್ಗೆ ಸರಿ ಇವಾಗ ಇದೆಲ್ಲ ತಂದು ಹಾಕಿದ್ರಲ್ಲ ನಿಮಗೆ ನಾಲೆಡ್ಜ್ ಇತ್ತ ಅಥವಾ ನೀವು ನಾಲೆಡ್ಜ್ ಅಂದ್ರೆ ನಮಗೆ ಅಲ್ಲಿಯ ಸ್ನೇಹಿತರುಗಳು ಇದ್ದಾರೆ ಎಲ್ಲಾ ದೇಶದಲ್ಲೂ ಸಾಮಾನ್ಯವಾಗಿ ಅವರು ನಮಗೆ ಅಸಿಟ್ ಮಾಡ್ತಾರೆ ಓಕೆ ಇದನ್ನ ಹಾಕಿ ಇದನ್ನ ಮಾಕಿ ಇದನ್ನ ಮಾಡಿ ಅಂತ ಸಾಮಾನ್ಯ ರೈತ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯನಾ ಇಲ್ಲ ಸಾಮಾನ್ಯ ರೈತ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ವೆಸ್ಟ್ಮೆಂಟ್ ಬಹಳ ಆಗುತ್ತೆ ಇದಕ್ಕೆ ಒಂದೊಂದು ಗಿಡ ನೀವು ಎಷ್ಟು ಒಂದೊಂದು ಗಿಡ ನಾನು 18 ರಿಂದ 20,000 ವರೆಗೂ ಕೊಡ್ತೀನಿ ಇದು ಲಾಂಗಾನ್ ವೆರೈಟಿಗಳು ಲಾಂಗಾನ್ ಲಾಂಗಾನ್ ಎಲ್ಲಿದು ಸರ್ ಇದು ಎಲ್ಲ ಹೊರಗಡೆ ದೇಶದ ಲಾಂಗಾನ್ ಇದು ಇದು ಆಲ್ ಸೀಸನ್ ಲಾಂಗಾನ್ ಅಂದ್ರೆ ಪ್ರತಿ ಇದರಲ್ಲೂ ಎಲ್ಲಾ ಸೀಸನಲ್ಲೂ ಬರುತ್ತೆ ಇದು ಲಾಂಗಾನ್ ನನ್ನತ್ರ ಒಂದು 15 ವೆರೈಟಿಯ ಲಾಂಗಾನ್ ಇದೆ ಓಕೆ ಇದು ನಮ್ಮಲ್ಲಿ ಸೂಟ್ ಆಗುತ್ತೆ ಒಳ್ಳೆ ಬೆಳೆ ಬರುತ್ತೆ ಬೆಳೆ ಬರುತ್ತೆ ಲಿಚ್ಚಿ ತರನೇ ಇದು ಲಿಚ್ಚಿ ತರನೇ ಬರುತ್ತೆ ಅಂದ್ರೆ ಇಷ್ಟು ಈ ಸೈಜ್ ಆಗುತ್ತೆ ಈ ಸೈಜ್ ಬರುತ್ತೆ ದಪ್ಪ ಬರುತ್ತೆ ಲಿಚ್ಚಿಗಿಂತ ದೊಡ್ಡದಾಗುತ್ತೆ ದೊಡ್ಡದಾಗುತ್ತೆ ಟೇಸ್ಟ್ ಬಹಳ ಚೆನ್ನಾಗಿದೆ ಲಿಚ್ಚಿಗೆ ಸ್ವೀಟ್ ಸರ್ ಸ್ವೀಟ್ ಇದು ಪ್ರೈಸ್ ಅಂದ್ರೆ ಇದನ್ನ ತರ್ಸ್ಕೊಂಡು ಬೆಳೆಯೋದು ಹೆಂಗೆ ಸರ್ ಇದು ಬೆಳೆಯೋ ಮೆಥಡ್ ಹೆಂಗೆ ಇದು ಬೆಳೆಯೋದು ಇದು ಎಲ್ಲಾ ಮಣ್ಣಲ್ಲೂ ಬೆಳೆಯುತ್ತೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಡಬೇಕು ಮತ್ತೇನ ಇದಕ್ಕೆ ವಿಶೇಷವಾದ ರೋಗ ಆರೆ ಎಷ್ಟು ವರ್ಷದ ಸರ್ ಇದು ಎರಡನೇ ವರ್ಷದ ಬೆಳೆ ಈ ರೋಗ ಈಗ ಏನು ಇಲ್ಲ ನೋಡಿ ಕಾಯಿ ಬಂದಿದೆ ಈಗ ಸೋ ಇದು ಹಿಂಗೆ ಕಾಂಡ ಇದರಲ್ಲಿ ಹೌದು ತೆನೆ ಬರುತ್ತೆ ಉದ್ದ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಇದು ಸ್ವಲ್ಪ ಮೊದಲನೇ ಫಸಲಾಗಿದೆ ಕಾಂಡಕ್ಕೆ ಕಚ್ಚಿಕೊಂಡು ಬಂದಿದೆ ಇದು ಲೈಕ್ ಲಾಂಗಾನ್ ಅಂತ ಇದು ಸೋ ಇದು ಚೈನಾ ಇಂದ ತಂದಿರುವಂತಹ ತಳಿ ಇದು ಇದು ಲಿಚಿ ತರನೇ ಬರುತ್ತೆ ಅಂದ್ರೆ ಲಿಚಿಗಿಂತ ದೊಡ್ಡ ಸೈಜ್ ಬರುತ್ತೆ ಬಟ್ ಸ್ವೀಟ್ ಇರುತ್ತೆ ಸ್ವೀಟ್ ಇರುತ್ತೆ ಇದನ್ನು ಕೂಡ ಕಮರ್ಷಿಯಲ್ ಕ್ರಾಪ್ ಆಗಿ ಕನ್ವರ್ಟ್ ಮಾಡಬಹುದು ಇದರಲ್ಲೂ ಬಹಳಷ್ಟು ತಳಿಗಳಿದೆ ನನ್ನತ್ರ 15 ತಳಿ ಇದೆ ಇದನ್ನ ಎಲ್ಲ ಮಣ್ಣಲ್ಲೂ ಬೆಳೆಯಿರಿ ಎಲ್ಲ ಮಣ್ಣಲ್ಲೂ ಬೆಳೆಯಬಹುದು ಬಿಸಿಲು ಲಾಭ ಇದೆಯಾ ಸರ್ ಲಾಭ ಚೆನ್ನಾಗಿದೆ ಒಂದು 300 ರೂಪಾಯಿ ಕೆಜಿ ಅಂತ ಅಂದ್ರೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಇಲ್ಲ ನಮ್ಮ ರೈತರತ್ರನೇ 200 ರೈತರ 300 ರೂಪಾಯಿ ಹೋಗುತ್ತೆ ಇದು ಇದು ಸೋ ಡೈರೆಕ್ಟ್ ಮಾರ್ಕೆಟ್ ಮಾಡಬಹುದು ಡೈರೆಕ್ಟ್ ಮಾರ್ಕೆಟ್ ಅಂದ್ರೆ ನಾವು ಹೆಚ್ಚಿಗೆ ವ್ಯಾಪಾರಸ್ಥರಿಗೆ ಕೊಡಬಾರದು ಅಂದ್ರೆ ತಿನ್ನೋರಿಗೆ ಕೊಡಬೇಕು ನಾವು ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಸರಿ ಯಾವ್ದು ಸರ್ ಇದು ಸರ್ ಇದು ಕೇರಳದ ಒಂದು ಜಾತಿ ಇದು ಮಾವು ಹೌದು ವರ್ನಿಕಲಮ್ ಅಂತ ಹೇಳ್ತಾರೆ ಇದಕ್ಕೆ ಓಹೋ ಒಂದು ಹಣ್ಣು ಒಂದು ಅರ್ಧ ಕೆಜಿ ಬರುತ್ತೆ ಅರ್ಧ ಕೆಜಿ ಇದು ಬೆಳೆದಿಲ್ಲ ಇದು ಬಹಳ ಇದು ಬೆಳವಣಿಗೆ ಇದೆ ಇದು ಇನ್ನು ಬೆಳವಣಿಗೆ ಇದೆ ಬೆಳವಣಿಗೆ ಇದೆ ಇದು ನನಗೆ ಮೊದಲನೇ ಫಸಲು ಇದು ದೊಡ್ಡದ ಬಂದಿ ಹೋದರ್ಷನ ಬಂದಿತ್ತು ಅದನ್ನ ನಿಂತಿಲ್ಲ ಈ ಸಲ ನಿಂತಿದೆ ಈ ಸಲ ನಿಂತಿದೆ ಇದೇ ರೀತಿ ನನ್ನತ್ರ ಒಂದು 100 ಜಾತಿ ಹಣ್ಣಿನ ಮಾವಿಗಿದೆ ಮಾವಿಂದ ಮಾವಿಂದಿದೆ ಒಂದು 60 ರಿಂದ 70 ಜಾತಿ ಮಿಡಿ ಜಾತಿ ಇದು ನೀವು ಕೇರಳದಿಂದ ತಂದಿದ್ದ ಹಾ ಕೇರಳದಿಂದ ಕೇರಳದಿಂದ ಇದು ಸೀಸನಲ್ ಅಂದ್ರೆ ಒನ್ ಟೈಮ್ ಇದರಲ್ಲಿ ಮಿಡಿ ಜಾತಿನೂ ನಾನು ಮಾಡಿದ್ದೇನೆ ಸುಮಾರು ಅಂದ್ರೆ ಇದು ಹುಳಿ ಏನಾ ಹೇಗೆ ಸರ್ ಇದು ಬಹಳ ಸ್ವೀಟ್ ಇದೆ ಇದು ಸೋ ಇದನ್ನ ಕಟ್ಟಿರೋದು ಏನಕ್ಕೆ ಸರ್ ಇದು ಫ್ರೂಟ್ ಫ್ಲೈಗ್ ಆಗಿ ಕಟ್ತೀವಿ ನಾವು ಓ ಅಂದ್ರೆ ಹುಳುಗಳು ಬರಬಾರದು ಹುಳುಗಳು ಬರಬಾರದು ಅಂತ ಮಲೇಷ್ಯಾದ ತಳಿ ಸ್ನೇಕ್ ಫ್ರೂಟ್ ಅಂತ ಹೇಳ್ತಾರೆ ಸ್ನೇಕ್ ಫ್ರೂಟ್ ಇಂಥದ್ದು ಒಂದು ಫ್ರೂಟ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ ಇಟ್ ಇಸ್ ಕಾಲ್ಡ್ ಸ್ನೇಕ್ ಫ್ರೂಟ್ ಸ್ವಲ್ಪ ಗಿಡ ನೋಡಕ್ಕೆ ಈ ಸ್ವಲ್ಪ ತಾಳೆ ಗಿಡದ ಕಾಣುತ್ತೆ ಅದೇ ಜಾತಿಗೆ ಸೇರಿದ್ದು ಅದೇ ಫ್ಯಾಮಿಲಿ ಬರುತ್ತೆ ಹೌದು ಇದು ಒಂದು ಗಿಡದಲ್ಲಿ ಒಂದು ಗೊನೆಯಲ್ಲಿ ಸುಮಾರು 300-400 ಕಾಯಿ ಬರುತ್ತೆ ಒಂದು ಗೊನೆಯಲ್ಲಿ ಹೌದು ಇನ್ನು ದೊಡ್ಡದಾಗಬೇಕಲ್ಲ ಅಲ್ಲ ಇದಕ್ಕೆ ಬರುತ್ತೆ ಈಗ ಇಲ್ಲಿಗೆ ಬರುತ್ತೆ ಹೌದು ಇಲ್ಲಿಗೆ ಬರುತ್ತೆ ಇದು ಬಹಳ ಮರ ಆಗಲ್ಲ ಇದು ಇಷ್ಟೇ ಹೌದು ತಾಟಿನ ಅದೇ ರೀತಿ ಒಳಗಡೆ ಒಂದು ಸಿಂಗಲ್ ಸೊಳೆ ಒಂದ್ ಬೀಜ ಇರುತ್ತೆ ಅಥವಾ ಕೆಲವುದ್ರಲ್ಲಿ ಎರಡು ಇರುತ್ತೆ ಬಹಳ ಟೇಸ್ಟಿ ಫ್ರೂಟ್ ಇದೆ ಅದರಲ್ಲಿ ಬೇರೆ ಬೇರೆ ತಳಿ ಇದನ್ನು ಕಮರ್ಷಿಯಲ್ ಆಗಿ ನಾವು ಬೆಳ್ಕೋಬಹುದು ಒಳ್ಳೆಯ ಬೆಲೆ ಇದೆ ಇದಕ್ಕೆ ನಮ್ಮಲ್ಲಿ ಪರಿಚಯ ಇದೆಯಾ ಸರ್ ನಮ್ಮಲ್ಲಿ ಪರಿಚಯ ಇಲ್ಲ ಇದು ಬೆಂಗಳೂರಲ್ಲಿ ನಿಮಗೆ ಸಿಗುತ್ತೆ ಕೆಲವು ಟೈಮ್ ಅಲ್ಲಿ ಇದು ಒಂದು ವಿದೇಶಿ ತಳಿ ಇದು ಪರ್ಪಲ್ ಮ್ಯಾಂಗೋ ಅಂತ ಪರ್ಪಲ್ ಮ್ಯಾಂಗೋ ಇದು ಹಣ್ಣಾದ್ರೆ ಪರ್ಪಲ್ ಕಲರ್ ಬರುತ್ತಾ ಇದು ಹೌದು ಓಕೆ ಇದು ನಾನು ಕವರ್ ಹಾಕಿರೋದ್ರಿಂದ ಇದು ಒರಿಜಿನಲ್ ಕಲರ್ ಬರ್ತಾ ಇಲ್ಲ ಇದು ಪರ್ಪಲ್ ಮ್ಯಾಂಗೋ ಅಂತ ಮಲೇಷ್ಯಾ ತಳಿ ಇದು ಪರ್ಪಲ್ ಕಲರ್ ಬರುತ್ತೆ ಬಟ್ ಈ ತರ ಕವರ್ ಹಾಕಿ ಅಥವಾ ಬಟ್ಟೆ ಹಾಕಿ ನೀವು ಅದನ್ನ ಕವರ್ ಮಾಡಿದ್ರೆ ಅದು ಒರಿಜಿನಲ್ ಕಲರ್ ಬರಲ್ಲ ಸೊ ಹಂಗೆ ನ್ಯಾಚುರಲ್ ಆಗಿಬಿಟ್ರೆ ಅದು ಪರ್ಪಲ್ ಕಲರಿಗೆ ಟರ್ನ್ ಆಗುತ್ತೆ ಹಣ್ಣಾದ್ಮೇಲೆ ಇದು ಕಿಯೋಸಾಯ್ ಅಂತ ಇದು ಮಲೇಷ್ಯಾದ ತಳಿ ಇದು ಮಲೇಷ್ಯಾದ ವಿಶೇಷ ತಳಿ ಇದು ಕಿಯೋಸಾಯ್ ಅಂತ ತಳಿ ಇದು
ಇದು ವರ್ಷದಲ್ಲಿ ಎರಡು ಟೈಮ್ ಬರ್ತಾ ಇದೆ ಇದು ಇದಕ್ಕೆ ಎರಡನೇ ಸರಿ ಬಂದಿದ್ದು ಇದೀಗ ಇನ್ನು ದೊಡ್ಡ ಆಗುತ್ತೆ ಇದು ಅಂದ್ರೆ ಇದು ಹಣ್ಣಾದ್ರೂ ಸಹ ಗ್ರೀನ್ ಇರುತ್ತೆ ಗ್ರೀನ್ ಇರುತ್ತೆ ಗ್ರೀನ್ ಬರುತ್ತೆ ಹಣ್ಣಾದ್ರೂ ಗ್ರೀನ್ ಇರುತ್ತೆ ಇದು ಇದು ಮೊದಲನೇ ಬೆಳೆ ಇದು ಎರಡನೇ ಬೆಳೆ ಇದು ಎರಡನೇ ಬೆಳೆ ಇದು ಇದು ಸುಮಾರು ಮೂರು ವರ್ಷದ ಗಿಡ ಇದು ಡಾರ್ಫಾ ಬೆಳೀತದೆ ಅಂತ ದೊಡ್ಡ ದೊಡ್ಡದು ಬೆಳೆಯಲ್ಲ ಓಕೆ ಓಕೆ ಇಲ್ಲ ಈಗ ಏನು ನಾನು ಹಿಂದೆ ನೋಡ್ತಾ ಇದ್ದೀನಿ ಇದೆಲ್ಲ ವಿದೇಶಿ ತಳಿಯ ಮಾವಿನ ಸಸಿಗಳು ಅಥವಾ ಗಿಡಗಳು ಇದೆಲ್ಲ ಎರಡರಿಂದ ಮೂರು ವರ್ಷ ಆಗಿದ್ದ ಗಿಡಗಳು 2 3 ಇಯರ್ಸ್ ಗಿಡಗಳು ಇವೆಲ್ಲವೂ ಕೂಡ ಸೋ ಎಲ್ಲ ಬೇರೆ ಬೇರೆ ಕಂಟ್ರಿ ಇದು ಇನ್ನು ಇಷ್ಟು ದೊಡ್ಡ ಪ್ಲಾಟ್ ಇದು ಎಷ್ಟೊಂದು ಫ್ರೂಟ್ಸ್ ಗ್ರೋತ್ ಮಾಡಿದ್ದಾರೆ ಇಲ್ಲಿ ಇದೆಲ್ಲ ಮಿಡಿ ಜಾತಿಯ ಮಾವಿನ ಗಿಡಗಳು ಸುಮಾರು ಒಂದು 60ರಿಂದ 70 ತಳಿಯ ಮಿಡಿ ಜಾತಿಯ ಗಿಡ ಇದೆ ನನ್ನ ಹತ್ರ ಸುಮಾರು ಒಂದು 100 ಗಿಡಗಳಿದೆ ಇದು ಇದೆಲ್ಲ ಮಿಡಿ ಜಾತಿ ಅಂದರೆ ಉಪ್ಪಿನಕಾಯಿಗೆ ಹೋಗೋ ಅಂಥದ್ದು ಇದು ಇದ್ರೆ ಒಂದು ಮಿಡಿ ಸುಮಾರು 3-4 ರೂಪಾಯಿಗೆ ನಾನು ಮಾರ್ತಾ ಇದ್ದೇನೆ ಆ ಬೆಲೆಗೆ ಹೋಗುತ್ತೆ ಹಾಗಾಗಿ ಇದನ್ನು ಒಂದು ಕಮರ್ಷಿಯಲ್ ಬೆಳೆಯಾಗಿ ಮಾಡ್ಬೋದು ರೈತರು